ಈಗ ನಾನು ಸಾಗರ್ ಕಟ್ಟಿಗೆ ಹೋಗೋ ದಾರಿಯಲ್ಲಿ ನಿಂತಿದ್ದೀನಿ. ಇಲ್ಲಿ ಈ ಕಡೆಯಿಂದ ಹೋದ್ರೆ ಹೀಗಾದ್ರೂ ಹೋಗ್ಬಹುದು. ಅಲ್ಲಿ ನೋಡಿ ದೂರದಲ್ಲಿ ಸಾಗರದಷ್ಟು ನೀರು ನಿಂತಿದೆ, ಅದೇ ಸಾಗರ್ ಕಟ್ಟೆ. ಕಾವೇರಿ ಹಿನ್ನೀರಿನ ವಾಟರ್ ಅದು. ಅದನ್ನ ಇದು ಯಾವ ಎರಡು ಹಳ್ಳಿಗಳ ಮಧ್ಯ ಇದೆ ಅಂದ್ರೆ ಮೂಲೆಪೆಟ್ಲು ಮತ್ತು ಸಾಗರ್ ಕಟ್ಟೆ ಅಂತ ಹೇಳಿ ಎರಡು ಹಳ್ಳಿಗಳ ಮಧ್ಯ ಈ ಸಾಗರ್ ಅಂತ ನೀರು ನಿಂತಿದೆ. ಇಲ್ಲಿ ಏನು ರೈಲ್ವೆ ಇಲಾಖೆಗೆ ಸೇರಿದ್ದು. ಈ ಕಡೆ ಕಾಮಗಾರಿ ಸಹ ನಡೀತಾ ಇದೆ, ನೋಡ್ತಾ ಇದ್ದೀರಾ. ಇಲ್ಲಿ ಒಂದು ಕಾಮಗಾರಿ ಏನು ರೈಲ್ವೆ ಇಲಾಖೆಯವರು ಮಾಡ್ತಾ ಇದ್ದಾರೆ, ಅಂಡರ್ ಗ್ರೌಂಡ್ ಮಾಡ್ತಾ ಇದ್ದಾರೆ ಈ ಕಡೆ ತೀರದಿಂದ ಆ ಕಡೆಗೆ ಹೋಗೋಕ್ಕೆ ಅಂತ ಹೇಳಿ. ಇಲ್ಲಿ ನಾವು ಕಾಮಗಾರಿ ನೋಡ್ಬೋದು. ಇವತ್ತು ಮಳೆ ಬಂದಿರೋದ್ರಿಂದ ಅಲ್ಲಿ ಅಂಡರ್ ಗ್ರೌಂಡ್ ವಾಟರ್ ನಿಂತಿದೆ ನೀರು ಅಲ್ಲಿ, ಹಾಗಾಗಿ ಜನ ಈ ಕಡೆಯಿಂದ ಓಡಾಡ್ತಾ ಇದ್ದಾರೆ. ಇವತ್ತು ಇನ್ನು ಈ ಕಡೆ ನೋಡಿದ್ರೆ ಇಲ್ಲಿ ನೋಡಿ ಸಾಗರ್ ಕಟ್ಟೆಗೆ ಸೌಂದರ್ಯವನ್ನು ಸವಿಯಾಗಿ ಬಂದವರ ಜೊತೆಗೆ ತಮ್ಮ ಒಂದು ಉಲ್ಲಾಸವನ್ನು ಕಂಡುಕೊಂಡಿದ್ದಾರೆ. ಇಲ್ಲಿ ಮದ್ಯದ ಬಾಟಲ್ಗಳು ಇಲ್ಲಿ ಬಿದ್ದಿದ್ದಾವೆ. ಇವರಿಗೆ ಯಾವುದೇ ಒಂದು ಕಾನೂನಿನ ಭಯನೇ ಇಲ್ಲ. ಇಲ್ಲಿ ಒಂದು ಪಂಚಾಯಿತಿ ಇದೆ, ಲಾಳಲ್ ದೇವನಹಳ್ಳಿ ಪಂಚಾಯಿತಿ. ಪಂಚಾಯಿತಿಯವರು ಈ ರೀತಿ ನದಿ ತೀರವನ್ನು ಹಾಳು ಮಾಡದೇ ಇರೋದಕ್ಕೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂತ ಕಾಣುತ್ತೆ. ಅದಕ್ಕಾಗಿ ನಾವು ಯಾವ್ಯಾವ ಏನು ಸಾಗರ್ ಕಟ್ಟೆ ಯಾವ್ಯಾವ ಪ್ರದೇಶಕ್ಕೆ ಸುತ್ತ ಸುತ್ಕೊ ಬಂದರೂ ಸಹ ಎಲ್ಲ ಕಡೆಯೂ ಇದೇ ಥರ ಮದ್ಯದ ಒಂದು ರೀತಿ ಯುವಕರ ದುಂಡಾವರ್ತನೆ ಅಂತ ಹೇಳ್ಬೋದು. ಕೆಲವರಂತೂ ಅರೆಬರೆ ಬಟ್ಟೆ ಹಾಕ್ಕೊಂಡು ಡಿಸ್ಕೋ ಥರ ಸಹ ಡ್ಯಾನ್ಸ್ ಮಾಡ್ತಾಯಿದ್ರು. ಅಂಥ ಒಂದು ಸೀನ್ಗಳು ಸಹ ನಮ್ಮ ಕ್ಯಾಮ್ರಾದಲ್ಲಿ ಸೆರೆ ಆಗಿವೆ, ಅದನ್ನು ನೀವು ನೋಡ್ತೀರಾ. ಇದಲ್ಲ ಸಾಗರ್ ಕಟ್ಟೆಗೆ ಎಷ್ಟು ಒಳ್ಳೆ ನೇಚರ್ ಇದೆ, ಮತ್ತು ಕೆಲವ್ರ ಜೀವನವನ್ನು ಕಟ್ಕೊಟ್ಟಿದೆ. ಏನಂದರೆ ನೀರಾವರಿ ವ್ಯವಸ್ಥೆ ಮಾಡಿಕೊಟ್ಟಿದೆ ಈ ಸಾಗರ್ ಕಟ್ಟೆಯಲ್ಲಿರೋ ನೀರು, ಜೊತೆಗೆ ಮೀನುಗಾರಿಕೆ ನಡೆಯುತ್ತೆ, ಪ್ರವಾಸೋದ್ಯಮ. ಇಲ್ಲಿ ಒಂದು ಸಣ್ಣ ಹೋಟೆಲ್ಲು ಸಹ ಇದೆ ಆ ಕಡೆಗೆ ಅಲ್ಲಿ ದೂರದಲ್ಲಿ. ಅಲ್ಲಿ ಗುಂಗುರಾಲ್ ಛತ್ರ ಅಂತ ಒಂದು ಬೋರ್ಡ್ ಇದೆ, ಆ ಬೋರ್ಡ್ ಪಕ್ಕಕ್ಕೆ ಒಂದು ಸಣ್ಣ ಹೋಟೆಲ್ ಇದೆ. ಹೋಗಿ ಬರೋರು ಸಣ್ಣದಾಗಿ ಏನಾದರೂ ತಿನ್ನಲಿಕ್ಕೆ ಸಹ ಅವಕಾಶ ಇದೆ. ಇದೊಂದು ಪ್ರವಾಸಿ ತಾಣ ನೋಡಿ, ಎಷ್ಟು ಚೆನ್ನಾಗಿದೆ. ಕಾಮನ ಬಿಲ್ ಮಧ್ಯೆ ಈ ಸುಂದರವಾದ ವಾತಾವರಣದಲ್ಲಿ ಕೆಲವರು ತಮ್ಮ ಹುಚ್ಚಾಟವನ್ನು ಸಹ ಇಲ್ಲಿ ಮೆರೀತಾರೆ. ಅದಕ್ಕೆ ಒಂದು ಸ್ವಲ್ಪ ಕಂಟ್ರೋಲ್ ಬೀಳಬೇಕಾಗಿದೆ. ಈಗಲಾದರೂ ಇಲ್ಲಿನ ಪಂಚಾಯಿತಿ ಅಥವಾ ಶಾಸಕರು ಈ ಬಗ್ಗೆ ಗಮನ ಹರಿಸ್ಬೇಕು. ಈಗ ನಾನು ಸಾಗರ್ ಕಟ್ಟೆ ಹಿನ್ನೀರಿನ ನದಿ ಇದೆಯಲ್ಲ, ಆ ಹಿಂಭಾಗದಲ್ಲಿ ಗದ್ದೆ ಬಯಲಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಗದ್ದೆ ಬಯಲು. ಇವಾಗ ಜಸ್ಟ್ ಹಾಕಿದ್ದಾರೆ ನಾಟಿ ಮಾಡಲಿಕ್ಕೆ, ಏನು ಒಟ್ಲು ಬಿಟ್ಟಿದ್ದಾರೆ. ಇಲ್ಲಿ ಸುತ್ತ ಹಸಿರೇ ಹಸಿರು ಇದೆ. ಇವತ್ತು ರೈತರು ಇಲ್ಲಿ ಕೆಲಸ ಮಾಡ್ತಿದ್ರು, ಅವ್ರನ್ನ ಸಹ ಮಾತಾಡ್ಸೋಣ. ಈ ಪ್ರಕೃತಿ ಇಷ್ಟು ಚೆನ್ನಾಗಿ ಕಾಣಿಸೋಕ್ಕೆ ಇವ್ರ ಕಾಂಟ್ರಿಬ್ಯೂಷನ್ ಬಹಳ ಇದೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರೇನು? ಚಲುವರಾಜ್ ಅಂತ. ಚಲುವರಾಜ್ ಅವರೇ, ಹೇಗೆ ಇದೆ ಇವಾಗ ಮಳೆಗಾಲ ಶುರುವಾಗಿದೆ? ಮಳೆಗಾಲ ಅಂದ್ರೆ ಕಡಿಮೆ, ಇಲ್ಲಿ ಮಳೆ ಅಂತ ಜೋರೇನಿಲ್ಲ. ಈ ಬಾರಿ ಬರಗಾಲ ಇದ್ದಂಗೆ ಆಗಿರೋದು ಈ ಸರಿ. ಯಾಕೆ ನೀ ಮಳೆನೇ ಇಲ್ಲ ಜಾಸ್ತಿ ಈ ಕೊಡಗಿನ ಪ್ರದೇಶ ಆ ಕಡೆ ಮಾತ್ರ ಮಳೆ ಆಯ್ತದೆ. ಇಲ್ಲಿಗೆ ಮಳೆ ಆಗಿಲ್ಲ. ನಿಮ್ ನೀರಾವರಿ ಇದೆಯಲ್ಲ, ತೊಂದರೆ ಇಲ್ಲ? ನೀರಾವರಿ ಅಂದ್ರೆ ಮಳೆ ಹೋದ್ರೂ ತೊಂದರೆ ಆಯ್ಕಿಲ್ಲ. ಗದ್ದೆಗಳಿಗೆ ಮಳೆ ಹೋದ್ರೆ ಅನುಕೂಲ ಇರ್ತದೆ. ಗದ್ದೆಗಳಿಗೂ ಒಂದು ಹುಳ ಬರೀಕಿಲ್ಲ, ಏನೂ ಇಲ್ಲ, ಬೆಳೆಗಳು ಚೆನ್ನಾಗಿ ಬರ್ತದೆ. ಮಳೆ ಬೀಳ್ತಾ ಇರ್ಬೇಕು. ಮಳೆ ಬೀಳ್ತಾ ಇರ್ಬೇಕು. ಯಾವುದೇ ಫಸಲಿಗೂ ಮಳೆ ಬೀಳ್ತಾ ಇದ್ರೆ ಒಳ್ಳೆ ಇಳುವರಿ ಬರ್ತದೆ. ಈಗ ನೀವು ಒಟ್ಲು ಬಿಟ್ಟಿದ್ದೀರಾ, ಸ್ವಲ್ಪ ಲೇಟ್ ಆಗಿಲ್ವಾ? ಇಲ್ಲ ಮೇಡಮ್, ಕರೆಕ್ಟ್ ಟೈಮು. ಒಟ್ಲೇನು ಕರೆಕ್ಟ್ ಟೈಮ್ಗೆ ಈ ಕಡೆ ಎಲ್ಲ ಹಾಕೋದಕ್ಕೆ ಈಗ ಗೌರಿ ಹಬ್ಬ ಬರ್ತದ ಶ್ರಾವಣ, ಆ ಟೈಮಲ್ಲಿ ನಾಟಿ ಪ್ರತಿ ಸಾರಿನೂ ನಾಟಿ ಈ ಸೈಡೆಲ್ಲ ಬಿಳ್ತವೆ. ಶ್ರಾವಣದೊಳಗೆ ಮುಗ್ದೋಯ್ತವೆ ನಾಟಿ. ಇನ್ನೂ ಒಂದು ವಾರ ಎಲ್ಲ ಈ ತಳಿರ ಈ ರೈತರುಗಳಲ್ಲಿ ಎಷ್ಟೇ ಏನೇ ಮಾಡಿದ್ರು ಖರ್ಚು ಜಾಸ್ತಿ ಹೊರತು ಕಡಿಮೆ ಆದಾಯ ಅಂತೂ ರೈತರುಗಳಿಗೆ ಉಪಯೋಗ ಆಗಲ್ಲ. ಅಲ್ಲಿಗಲ್ಲಿಗೆ ಏನು ಸಮಸ್ಯೆ ಅಂದರೆ ಗೊಬ್ಬರ ತಗೊಳಿಂದ ರೈಟು ಜಾಸ್ತಿ, ಈ ಆಳುಗಳ ತಗೊಳಿಂದ ಜಾಸ್ತಿ, ಈ ಡೀಸೆಲ್ಲು ರೈಟು ಜಾಸ್ತಿ ಆಗಿರೋದ್ರಿಂದ ಈ ಉಳ್ಗ ಕೆಲಸ ಮಾಡೋರಿಗೂ ಟ್ಯಾಕ್ಟ್ರ್ಗಳಿಗೆ ಅವಕ್ಕೂ ಜಾಸ್ತಿ ಬಾಡಿಗೆ ಮಾಡೋರು, ಬಾಡಿಗೆ ಜಾಸ್ತಿ ಮಾಡುತ್ತಾರೆ. ಅದು ಜಾಸ್ತಿ ಆಗಿದೆ. ಈಗ ಗೊಬ್ಬರ ಈ ವರ್ಷ ಈಗ ಗೊಬ್ಬರ ಸಿಕ್ಕಾಪಟ್ಟೆ ರೈಟು. ಒಂದೇನಪ್ಪ ಅಂದರೆ ಇದು ಆಳುಗಳಿಗೂ ಜಾಸ್ತಿ ರೈಟು. ಎಲ್ಲ ಇದರಿಂದ ಏನಾಗುತ್ತೆ ಅಂದರೆ ಸಂಸ್ಥೆ ಈಗ ಅರ್ಧ ಮುಕ್ಕಾಲು ಭಾಗ ಕಾಲು ಭಾಗನೂ ರೈತರುಗಳಿಗೆ ಅಲ್ಲಲ್ಲಿಗೆ ನೇರ ಆಗುತ್ತೆ. ರೈತನಿಗೆ ಯಾವುದು
ಇದಾಗಲ್ಲ. ಆಮೇಲೆ ಭತ್ತ ಈಗ ನಮಗೆ ಒಂದೂವರೆ ಎಕರೆ ಜಮೀನು ಇದೆ ಇಲ್ಲಿ. ಟೋಟಲ್ ಎಷ್ಟಿದೆ? ಟೋಟಲ್ ಒಂದೆರಡು ಎಕರೆ ಇದೆ ಇಲ್ಲಿ ನಮಗೆ. ನಿಮ್ಮ ಭಾಗದ ಎರಡು ಎಕರೆ ಜಮೀನಿದೆ ಇಲ್ಲಿ. ಅಲ್ಲಿ ಬರೀ ಭತ್ತನೇ ಬೆಳೆಯೋದು? ಭತ್ತನೇ ಬೆಳೆಯೋದು. ಈ ಎಲ್ಲ ಜಮೀನಿದೆ ಹೊಸಿ ದನಗಿನ ಮೇಯ್ಸಕ್ಕೆ ಪಾಡ್ಬಿಟ್ಬಿಟ್ಟಿದ್ದೀವಿ ಅವು ಇದು ಮಾಡಿ. ಆ ರೀತಿಯಾಗಿ ಏನಪ್ಪ ಅಂದ್ರೆ ಭತ್ತದ ಟೈಮಲ್ಲಿ ರೈಟ್ ಕೊಡಿಕ್ಕಿಲ್ಲ ಸರ್ಕಾರ, ಕಡಿಮೆ ರೈಟ್ ಬಿದ್ದೋಯ್ತದೆ. ನಾವು ಕೂಲಿ ಇವೆಲ್ಲ ಕೊಡೋದ್ರಲ್ಲಿ ಏನು ಉಳಿತು. ಆ ಸಮಸ್ಯೆ ಆಗದ ರೈತರುಗಳಿಗೆ. ಕೆಲವೆಲ್ಲ ಈಗ ಸಾಲ ಸೋಲ ಮಾಡಿಬಿಟ್ಟು ಹಾಕಿರ್ತಾರೆ ಬಂಡವಾಳನ, ಅವರು ಔಷಧಿ ಕುಡ್ಕೊಂಡು ನೇಣ ಹಾಕೊಂಡು ಸಾಲ ಮಾಡಿಬಿಟ್ಟು ಸಾಲ ತೀರಿಸ್ದಂಗೆ ಸಾಯ್ತಾರೆ, ಆತ್ಮಹತ್ಯೆ ಮಾಡ್ಕೋತಾರೆ. ಆತ್ಮಹತ್ಯೆ ಒಂದೇನೋ ಪರಿಹಾರ? ಪರಿಹಾರ ಅಂದರೆ ಅವರು ಸಾಲದವ್ರು ಕಟ್ಟಕ್ಕೆ ತಡೆಯೋಕ್ಕಾಗಲ್ವಲ್ಲ, ಹಿಂಸೆ ಕೊಡ್ತಾರಲ್ಲ ಅವರು. ಈಗ ಬಡ್ಡಿಗೆ ತಂದು ಹಾಕಿರ್ತಾರೆ. ಈಗ ರೈತರು ಪತ್ತಿನ ಸಹಕಾರ ಸಂಘ ಅಂತೆಲ್ಲ ಇದಾವೆ, ಅವ್ರು ಸಹಾಯ ಬರಲ್ವಾ? ಸಹಕಾರ ಅಂದರೆ ಕೆಲವರು ಅವ್ರದ ಹತ್ರ ಆಧಾರ ಇರಿಕ್ಕಿಲ್ಲ, ಅವ್ರು ಕೇಳೋ ಉತ್ತರದಲ್ಲಿ ಒದಗಿಸೋಕ್ಕಾಗಲ್ಲ, ಅವ್ರಿಗೆ ಹಿಂಸೆ ಆಗೋಗಿರ್ತದೆ. ಆ ಒದಗಿಸಿ ಕೊಡೋ ಹೊತ್ತಿಗೆ ಆಮೇಲೆ ಕೊಟ್ಟರು ಏನು ಅಂದರೆ ಅದು ರಾಜಕೀಯ ನಡೀತದೆ. ಕೆಲವ್ರಿಗೆ ಈ ಬಡವರು ಬಗ್ಗರಿಗೆ ಬಾಯಿ ಜೋರು ರಾಜಕೀಯದವ್ರಿಗೆ ಇರೋದ್ರಿಂದ ಅಂಥವ್ರಿಗೆ ಸಿಕ್ಕುತ್ತೆ. ಏನು ಮುದ್ರು ಇರ್ತಾರಲ್ಲ ಅಂಥವ್ರಿಗೆ ಭಾರಿ ಕಷ್ಟ ಸಿಕ್ಕೋದು ಹಳ್ಳಿ ಜೀವನದಲ್ಲಿ. ಅವ್ರಿಗೊಳಗೆ ನೋನ್ ಕೊಡೋಕ್ಕಿಲ್ಲ, ಏನು ಕೊಡೋಲ್ಲ. ಈಗ ಇರ್ತವೆ ಐದು ಎಕರೆ ಇರೋರು ಇರ್ತಾರೆ, ಅವ್ರಿಗೆ ಪ್ರತಿಯೊಂದು ರೆಕಮೆಂಡೇಶನ್ ಮಾಡ್ತಾರೆ ಅವರು, ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು. ಬಡವ್ರಿಗೆ ಸಹಾಯ ಆಗ್ಬೇಕಂತ ತಾನೇ ಇರೋದು. ಇರಬೇಕು ಅಂತ ಮಾಡಿದ್ರೆ ಇವ್ರ ತಾವ್ ನೆಂಚ ಕೊಡಕ್ಕೆ ದುಡ್ಡಿಲ್ಲ, ರೈತರಿಗೆ ದುಡ್ಡಿಲ್ಲ, ಅವ್ರಿಗೆ ನೆಂಚ ಕೊಡ್ಬೇಕು. ಈಗ ನಮಗೆ ಪ್ರತಿ ಒಂದೂ ನಮಗೆ ಗೊತ್ತಿದ್ರು ಕಾನೂನು ನಮಗೆ ಬರೀ 49,000 ಇದು ಕೊಡ್ಬೇಕಾರೆ ನಮ್ಮ ಅತ್ತೆಯವ್ರ ಹೆಸ್ರಿಗೆ ಎಷ್ಟು ಸಾರಿ ತಿರುಗಿದೀವಿ ಅಂತ ಗೊತ್ತಿಲ್ಲ. ಈ ಅದೇ ಈ ರೈತರ ಈ ಸಾಲ ಕೊಡ್ತೀವಿ ಅಂದ್ಬಿಟ್ಟು ಇದು ಮಾಡೋರಲ್ಲ ಅದ್ರ ಬಗ್ಗೆ 2 ವರ್ಷ ಆಗಿತ್ತು ಹಾಕಿ ನಾವು ಅರ್ಜಿನ, ಅದು ಈ ಸಾರಿ ಕೊಟ್ಟಿದ್ದಾರೆ. 2 ವರ್ಷ ಅಲಿಬೇಕು, ಲಂಚ ಕೊಡ್ಬೇಕು, ತಿರ್ಗಾ ರಿಕಾರ್ಡ್ ಮಾಡ್ಬೇಕು. ಅವ್ರನ್ನ ಹೆಂಚ ಕೊಡ್ಲೇಬೇಕು ಬಿಡಿ, ಏನೇ ಸರ್ಕಾರ ಬಂದ್ರು ಹೆಂಚ ಕೊಡ್ದನ್ನ. ನೀವು ಕೊಡಕ್ ಹೋಗ್ತಿದ್ರೆ ಅವ್ರು ಕೇಳಲ್ಲ ಅನ್ಸುತ್ತೆ. ಈಗ ಕೇಳಿಕ್ಕಿಲ್ಲ, ನಾವು ಕೊಟ್ರಿ ಅವರು ರಿಕಾರ್ಡ್ ಮೂವ್ ಮಾಡೋದು ಇಲ್ಲೂ ಹಾಗೆ ಇಲ್ಲೂ ಹಾಗೆ. ಪ್ರತಿಯೊಂದು ಅಷ್ಟೇ ಮೇಡಮ್, ಪ್ರತಿಯೊಂದು ಜಾಗದಲ್ಲೂ ಅದನ್ನು ದುಡ್ಡು ತೋರಿಸ್ತಾರೆ ಮುಂದಕ್ಕೆ ಮೂವ್ ಮಾಡ್ತಾರೆ. ಈಗ ಇವ್ರು ಕೊಂಡಿಲ್ಲ ದುಡ್ಡು, ಹಂಗೆ ಪೆಂಡಿಂಗ್ ಇರ್ತವೆ ರಿಕಾರ್ಡ್ಗಳು. ಪಿಡಿಒ ಅಂದ್ರೆ ಪಿಡಿಒ ಹೇಳ್ತಾರೆ ಮಾಡ್ರಿ ಅವ್ರಿಗೆ ಹೇಳ್ತಾರೆ. ಆ ಮಾಡ ಅಂತವ್ರು ಏನ್ ಮಾಡ್ತಾರೆ, ಇನ್ನೂ ಸೀನಿಯರ್ ಪ್ರಕಾರ ಮಾಡ್ತೀವಿ. ನಮಗಿಂತ ಕೊನೆಯಲ್ಲಿ ಕೊಟ್ಟಿದ್ರು ಸೀನಿಯರ್ ತೋರಿಸ್ಬಿಡೋದು, ಇವರು ನಿಮ್ಗಿಂತ ಮುಂಚೆ ರೆಕಾರ್ಡ್ ಕೊಟ್ಟವ್ರೆ ಅವರು ಮಾಡಬೇಕು. ಪಂಚಾಯತಿ ಅಧ್ಯಕ್ಷರು ಯಾರು ಸಹಾಯ ಮಾಡಲ್ವ? ಪಂಚಾಯತಿ ಅಧ್ಯಕ್ಷರು ಮಾತ್ರ ನಡೀಕಿಲ್ಲ ಸುಮ್ಗಿರಿ. ಎಮ್ ಎಲ್ ಎಗಳ ಕೈಲಿ ಫೋನ್ ಮಾಡಿಸಿ ಇದು ಮಾಡಿದ್ರು 2 ವರ್ಷ ಆಗದೆ ನಂದು ನೋನ್ ಕೊಡ್ಬೇಕಾರೆ. ಯಾರು ನಿಮ್ಮ ಎಮ್ಮೆಲೆ? ಈ ತಾರಮಹೇಶಣ್ಣ ಅವ್ರಿಗೆ ಹೇಳಿದ್ರು, ಜಿ ಟಿ ದೇವೇಗೌಡರು ಹರಿಸ್ಕೊಡ್ರು, ಅವ್ರು ಹರಿಸ್ಕೊಡ್ರೆ ಅಧ್ಯಕ್ಷರು ಆ ಇದಕ್ಕೆ ಅಂದರು ನಮ್ಮ ರಿಲೇಷನ್ ಅವರು. ಆದರೂ ಅವರು ಫೋನ್ ಮಾಡಿ ಹೇಳಿದ್ರು ಇವರು ಮುಚ್ಚಾಕೋದು. ಹಂಗದ ಸರ್, ಅವ್ರದ್ದು ಸೀನಿಯರು ಎಷ್ಟದೆ ಅವರವೆಲ್ಲ ಕೊಡಬೇಕು. ಆಮೇಲೆ ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ, ಕೇಳಿಕ್ಕಿಲ್ಲ. ಹೇಳ್ತಾರೆ ಈಗ ಸೆಕ್ರೆಟ್ರಿಗಳು ಇರ್ತಾರಲ್ಲ ಮೇನು ಸೆಕ್ರೆಟ್ರಿಗಳೇ, ಅವ್ರಿಗಿಂತ ಸೆಕ್ರೆಟ್ರಿಗಳು ಮೇನ್ ಇರೋದು, ಹೆಂಗೆ ಬೇಕಾರೆ ಮಾಡ್ಬೋದು ಅವರು. ಆದರೆ ಆ ಥರ ಅವ್ರಿಗೆ ನಾವು ಕೊಟ್ಟು ಇದು ಮಾಡಿದ್ರೆ ಆಗ ಹೊಸಿ ಮೂವ್ ಮಾಡ್ತಾರೆ. ಕೊಡಲಿಲ್ಲ ರಿಕಾರ್ಡ್ಗಳು ಅಲ್ಲೇ ಬಿದ್ದಿರೋ. ಈಗ ಏನು ಮಾಡ್ತಾರೆ, ನ್ಯೂಸ್ ಮಾಡಿರೋ ಸರಿ ಇಲ್ಲ ಆ ರಿಕಾರ್ಡ್ ತಗೊಂಬನ್ನಿ ಅನ್ನೋದು. ಅಲ್ಲೋಗಿ ಕೇಳಿದ್ರೆ ನಾವು ಕೊಟ್ಟಿದ್ದೀವಲ್ಲ ಸರಿ ಇದೆ ರಿಕಾರ್ಡು ಅನ್ನೋದು. ತಿರ್ಗಿ ಇದು ಬಂದು ಆಗ ಏನಾಗೋಯ್ತು ಅಂದರೆ ಅವ್ರಿಗೆ ಬೇಜಾರಾಗೋಗಿ ತಿರುಗಿ ತಿರುಗಿ ಸಾಕಾಗಿ ಅವ್ರನ್ನ ಕೊಡೋದೇ ಬೇಡ ನೋನ ಅಂದ್ಬಿಡ್ಬಿಡ್ತಾರೆ. ಎಷ್ಟೋ ಜನ ಹಂಗೆ ಆಗೋಗಾರೆ. ಮತ್ತೆ ಇಲ್ಲಿ ಸಾಗರಕಟ್ಟೆಗೆಲ್ಲ ಪ್ರವಾಸಿಗರು ಬರ್ತಾರಲ್ಲ, ಏನಾದರೂ ನಿಮಗೆ ಪ್ರವಾಸಿಗರು ಬರೋದ್ರಿಂದ ಅನುಕೂಲ ಆಗಿದೆಯಾ? ಅನುಕೂಲ ಏನೂ ಆಗಲ್ಲ, ಅವ್ರು ಬರ್ತಾರೆ ಅವ್ರು ಕುಡ್ಕೋತಾರೆ ತಿನ್ಕೋತಾರೆ ಹೋಯ್ತಾರೆ. ಬಾಟ್ಲಿ ಎಸ್ತಿರ್ತಾರಲ್ಲ, ಬಾಟ್ಲಿ ಕೇಳಿದ್ರೆ ಏನು ಮಾಡ್ತಾರೆ ಅಂದರೆ ಇಲ್ಲಿ ಒಬ್ಬರು ಕೇಳಕ್ಕೆ ಹೋದ್ರೆ ಎಲ್ಲ ಮುತ್ಕೋತಾರೆ, ಗಲಾಟೆ ಮಾಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಪಾಪ ಅವರು ತೊಂದರೆ ಕೊಡ್ಬೇಕಲ್ಲ ಅಂತ ನಾವು ಇದು ಮಾಡೋದು. ಯಾವ ಬುಡೆ ಈಗ ಬಂದಿರ್ತಾರೆ ಒಂದು 20 ಕಿಲೋಮೀಟ್ರಿಂದ ಏನೋ ಅವರು ನೋಡ್ಕೊಂಡು ಒಳ ನೋಡೋಕೆ ಬಂದಿರ್ತಾರೆ ಇದು ಮಾಡ್ತಾರೆ ಅಂದ್ಬಿಟ್ಟು ನಾವು
ಏನು ಮಾತಾಡಲ್ಲ, ಸುಮ್ ಬಿಡ್ಬಿಡ್ತೀವಿ. ಈಗ ನಾನು ಅಲ್ಲಿ ನೋಡಿದೆ ಕೆಲವರೆಲ್ಲ ಕಾರಲ್ಲಿ ಬಂದಿದ್ದಾರೆ, ಆಮೇಲೆ ಹುಡುಗಿರ್ಗಳಿಗೆ ಹೇಳ್ತೀವಿ ನಾವು ಇಲ್ಲೇ ರೈಲ್ವೆ ಗೇಟಲ್ಲಿ ಡ್ಯಾನ್ಸ್ ಹಾಕಿ ಹೋಗಿರು, ನಾನು ಮಾತಾಡಿದೆ ನಾನು ಯು ಆರ್ ಕಮಿಂಗ್ ಕಮಿಂಗ್ ಮೇಡಮ್ ಅಂತ. ಆ ಹುಡುಗ ಹೆಗಲ ಮೇಲೆ ಕೈ ಹಾಕೊಂಡು ರೈಲ್ವೆ ಗೇಟ್ ಬಂಚ ಅಂತ ಟ್ರೈನ್ ಬಂತು ಅಂತ ತಿಳ್ಕೊಳ್ಳಿ. ಅವರಿಬ್ರಿಗೆ ಮಾಸಣ್ಣ, ಈಗ ತಂದೆ ತಾಯಿ ನಂಬ್ಕೊಂಡಿರೋರು ಏನೇ ಬೇಕು ಮಕ್ಕಳುಗಳು. ಕೆಲವು ಮಂಡಿಲು ಕಳೆದ ಬಾರಿ ನಮ್ಮ ಜಮೀನ್ ಹತ್ರ ಇದ್ದಾಗ ನಾವು ಒಂದು ಹುಡುಗಿಯ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಆ ಹುಡುಗಿ ಮಾರನೇ ದಿವಸಕ್ಕೆ ಇಲ್ಲ ಪಾಪ, ಪೊಲೀಸ್ನವ್ರು ಬಂದಿದ್ರು ಅಂದರೆ ಏನೋ ಮಾಡಿಬಿಟ್ರು. ಹಾಂ, ಏನೋ ಮಾಡ್ಬಿಟ್ಟು ಗೊತ್ತಿಲ್ಲ ಗೊತ್ತಿಲ್ಲ. ನಾವು ನಮ್ಮಲ್ಲಿಂದ ಓಡಿಸ್ಬಿಟ್ಟ ನಾವು ಏ ಓತ ಅಂದ್ಬಿಡ್ದೆ. ಇಲ್ಲಿ ಕೆಲವು ಇಲ್ಲಿ ಮುಖ್ಯವಾಗಿ ಇಲ್ಲಿ ಸ್ಥಳೀಕರಲ್ಲಿ ಹೊರಗಡೆ ಬರುವಂಥ ಜನ ಹೆಣ್ಮಕ್ಳನ್ನ ಕರ್ಕೊಂಬಂದ್ಬಿಟ್ಟು ಭಾಳ ಇದು ಮಾಡ್ತಾರೆ ಮೇಡಮ್. ಮಿಸ್ಯೂಸ್ ಆಗ್ತದೆ ಮೇಡಮ್. ಸ್ಟೇಷನ್ ಹತ್ತಿರದಲ್ಲಿ ಇದೆ ಮೇಡಮ್, ಜಯನಗರ ಹನ್ನೆರಡು ಕಿಲೋಮೀಟರ್ ಏನು ಹಾಕಿಲ್ಲ ಮೇಡಮ್. ನಾವೇನೋ ಫೋನ್ ಮಾಡಿದ್ರೆ ಅವ್ರು ಬರ್ತಾರೆ ಮೇಡಮ್, ನಮ್ಗೆ ಇದು ಕೊಡ್ತಾರೆ. ಆದ್ರೆ ಇವ್ರು ರೆಗ್ಯುಲರ್ ಬರ್ತಾನೆ ಇರ್ತಾರೆ ಇಂಥವ್ರು. ಬರ್ತಾನೆ ಹಳ್ಳಿ ಹುಡುಗಿರು ಒಬ್ಬೊಬ್ರೆ ಒಂದೊಂದು ಕೆಲಸ ಮಾಡ್ತಾರೆ, ಡೇಂಜರ್ ಅಲ್ವಾ ಇಲ್ಲಿ? ಬಹಳ ಡೇಂಜರ್. ಹಳ್ಳಿ ಮಕ್ಕಳು ಒಬ್ಬರು ಹೋದಾಗ ಒಂದು 7-8 ಜನ ಕುಡ್ಕೊ ಪಡ್ಕೊ ಬಂದಿರ್ತೀವಿ ಅಂತ ತಿಳ್ಕೊಳ್ಳಿ. ನಮ್ಮ ಮಗಳು ಬರ್ಲಿಲ್ಲ, ನಮ್ಮ ಮಗಳು ಅಂತ ಕಾಯ್ತಾ ಇರ್ತೀವಿ ನಾವು. ಆಗ ಮಗಳು ಬಂದಿಲ್ಲ ಅಂತ ನಾಳೆಗೆ ಇನ್ನೊಂದು ವಾರ ಸ್ಟೇಷನ್ಗೋ ಮತ್ತೊಂದ್ಗೋ ಕಂಪ್ಲೇಂಟ್ ಕೊಟ್ಟಿರ್ತೀವಿ. ನಮ್ಗೇನು ಗೊತ್ತು, ಈಗ ರೈತರು ನಮ್ಗೇನು ಗೊತ್ತಾಗಲ್ಲ ಮೇಡಮ್. ನಾರು ಅಯ್ಯೋ ಎಲ್ಲಿ ಹೊಂಟೋದ್ಲೋ, ಏನು ಮಾಡೋದು ಇದು ಒಂದು ವರ್ಷ ಆದ ಬಂದಾಗ ಅದು ಏನು ಮಾಡೋದು ನಮ್ಮವಾಗ ಏನು ಯೋಚನೆ ಮಾಡಿಬಿಟ್ಟು ಬಿಟ್ಬಿಡ್ತೀವಿ ನಾವು. ಅಂತ ಏನೋ ಅನಾಹುತ ಆಗಿತ್ತಾ? ಕೆಲವು ಆಗಿರ್ತವೆ ಮೇಡಮ್, ಕೆಲವು ಆಗವೆ. ಈಗ ಒಳೆಯಿಂದ ಹಿಂಸೆ ತಡಿ ನಡ್ತಾರೆ, ಒಳಗೆ ಬಿಜಂ ಪಡ್ಬಿಟ್ಟು ಸತ್ತವ್ರೆ, ಎಷ್ಟೋ ಅನಾಹುತ ಆಗೋಗವೆ. ಆದರೂ ಪೊಲೀಸ್ನವ್ರು ಏನು ಮಾಡ್ತಾರೆ ಅಂದರೆ ಅವಾಯ್ಡ್ ಮಾಡೋಕೆ ಆಯ್ತಾಯಿಲ್ಲ ಅವ್ರನ್ನ. ಶನಿವಾರ ಭಾನುವಾರ ಫೋನ್ ಮಾಡಿದ್ರೆ ಬರ್ತಾರೆ ಪಾಪ. ಬಂದವರು ಅವರು ಅವ್ರ ಒಂದು ಲಿಮಿಟ್ ಆಗಿರಲ್ಲ ಅಂತ ಲಿಮಿಟ್ ಆಗಿ ಈಗ ಕುಡ್ಕೊ ಬರ್ತಾರೆ, ಕುಡಿತಾರೆ, ಕೆಲವು ಎಲ್ಲ ಅವರೇ ಜಗಳ ಮಾಡ್ಕೊಂಡು ಅವರೇ ಹೋಯ್ತಾರೆ. ಇರತ್ತೆ ಈ ಥರ ಎಲ್ಲ ನಡೀತಾ ಇರ್ತದೆ. ಸುತ್ತ ಬಾಟ್ಲಿ ಇರುತ್ತಲ್ಲ, ಎಲ್ಲ ಬಾಟ್ಲು ಅದೇ ಇದು ಮಾಡಿ ಎಲ್ಲ ಕುಡಿದ್ಬಿಟ್ಟು ಅಲ್ಲಲ್ಲೇ ಅಲ್ಲಲ್ಲೇ ಬಿಸಾಕ್ಬಿಟ್ಟು ಹೋಯ್ತಾ ಇರೋದು. ಯಾರು ಕ್ಲೀನ್ ಮಾಡಲ್ಲ? ಯಾರು ಮಾಡಲ್ಲ. ನಾವಿದೇ ನಾವು ಗದ್ದೆಯವರು ಅಕ್ಸೆಪ್ಟ್ ಮಾಡ್ಕೋಬೇಕು. ನೀವೇ ಹಚ್ಕೊಟ್ಟು ಮಾಡಿ. ಹಾಂ, ನಾವೀಗ ಎಲ್ಲ ಪಂಚಾಯತಿ ಕಂಪ್ಲೇಂಟ್ ಕೊಟ್ಟಿಲ್ವಾ? ಪಂಚಾಯತಿ ಕಂಪ್ಲೇಂಟ್ ಕೊಟ್ಟು ಎಲ್ಲ ಆಗದೆ. ಈ ಕೊರೋನಾ ಬಂದಾಗ ಎಲ್ಲನೂ ಇದು ಮಾಡಿ ಅಡ್ಡ ಹೊಡೆದು ಮುನ್ನೆಲ್ಲೂ ಏರ್ ಹಾಕಿ ಎಲ್ಲ ಇದು ಮಾಡಿದ್ರು ಬಿಟ್ಟಿಲ್ಲ. ಅವರು ಬಂದೇ ಬರ್ತಾರೆ, ಬರ್ತಾರೆ ಆ ಕಡೆ ಬರ್ತಾರೆ. ಆಗದು ಏನು ಸಿಕ್ಕಿಲ್ವಲ್ಲ, ಆಗ ಬೆದರಿಸ್ಬಿಡ್ತಾರೆ, ಹೊಡೆಯುತ್ತಾರೆ. ಆ ರೀತಿ ನಡೀತಾ ಇದೆ ಇಲ್ಲಿ. ಅನುಕೂಲ ಆಗ್ಬೇಕು ಸರ್ಕಾರದವ್ರು. ಏನ್ ಮಾಡೋರು ಮೇಡಮ್, ಈ ಸರ್ಕಾರದವ್ರು ಏನು ಅವರೇ ಕಿತ್ತಾಡ್ತಾರೆ, ಅವ್ರಿಗೆ ಗೋಚ್ಗಳದೇ ನೋಡ್ತಾರೆ ದುಡ್ಡ. ಜನಗಳಿಗೆ ಏನು ಉಪಕಾರ ಮಾಡಲ್ಲ ಅವರು. ಈ ರಾಜಕೀಯದವರು ಏನು ಮಾಡ್ತಾ ಇಲ್ಲ. ಕೋಟಿಗಟ್ಟೆ ಈಗ ಕೊರೋನಾ ಬಂತವಳಿಂದ ಎಷ್ಟು ಕೋಟಿ ಹೊಡೆದು ಗುಡ್ಡೆ ಹಾಕಂದಿದ್ದಾರೆ ದುಡ್ಡ. ರೈತರ ಬಗ್ಗೆ ಏನಾದ್ರು ಮಾಡಿದ್ದಾರೆ ಅವರು. ಕೊರೋನಾ ಅಂತಾರೆ, ಸಾಯ್ತಾರೆ, ಅಲ್ಲಿ ಸಾಯ್ತಾರೆ, ಇಲ್ಲಿ ಸಾಯ್ತಾರೆ. ಸತ್ಯ ನಿಂತವ್ ದುಡ್ಡು ತಕ್ಕತ್ತಾರೆ ಅಂದರೆ ರಾಜಕೀಯದವರು ಇನ್ಯಂಗೆ ಉದ್ದಾರ ಮಾಡ್ತಾರೆ ಅವರು. ಸತ್ಯಣಿ ಇರ್ತಾವ ಡಾಕ್ಟ್ರುಗಳು ದುಡ್ಡು ಕೊಟ್ಟಿರ್ತಾರೆ. ಮತ್ತೆ ಈಗ ಡಾಕ್ಟ್ರುಗಳಿಗೆ 1 ಲಕ್ಷ 7 ಲಕ್ಷ 3 ಲಕ್ಷ ಇದು ಮಾಡ್ತಾರೆ, ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡ್ತಾರೆ. ಆ ದುಡ್ಡು ಅವ್ರಿಗೆ ಹೋಯ್ತದೆ ರಾಜಕೀಯದವ್ರಿಗೆ. ಈ ಥರ ಎಲ್ಲ ನಡೀತಾ ಇದೆ ಪ್ರಪಂಚದಲ್ಲಿ. ಈಗ ನಾವು ಮಾತಾಡ್ತೀವಿಲ್ವಾ, ಏನಾದ್ರು ಮಾಡೋದು ಇಂಥವ್ರು ಮಾಡ್ದ ಅವನ್ನೇನಾದ್ರು ಮಾಡಿಸ್ಬೇಕು, ಏನಾರು ಬಿಡಬೇಕು ಅವನ್ನ. ಈ ಥರ ಎಲ್ಲ ತೊಂದರೆ ಕೊಡ್ತಾನೆ, ಇದೆಲ್ಲ ಬರ್ತದೆ ಪ್ರಸಾರ ಅಂದ್ಬಿಟ್ಟು ಅವನ್ನೇ ಏನಾರು ಮಾಡಬೇಕು ಅನ್ನೋ ಇದು ರಾಜಕೀಯದವರು ಕುತಂತ್ರಗಳು. ಯಾರೇ ಬಂದರೂ ಏನು ಸುಧಾರಣೆ ಆಗಕ್ಕೆ ಸಾಧ್ಯ ಇಲ್ಲ. ಯಾರು ಬಂದರೂ ಏನು ಮಾಡೋಕ್ಕಾಗಲ್ಲ. ಈಗಿದ್ದಷ್ಟು ಬಿ ಜೆ ಪಿ ಬತ್ತು ಎಲ್ಲ ಕುಲ್ಗೆಟ್ಟೋಯ್ತು. ಎಲ್ಲ ಯಡಿಯೂರಪ್ಪ ಬೇಕಾದಷ್ಟು 6 ಕೋಟಿ ಒಬ್ಬೊಬ್ರು ತಗೊರ್ಕೊಳ್ಳೋದು, ಆ ಮಗ ಅಪ್ಪ ಎಲ್ಲ ಸೇರ್ಕೋದು ಸಾಗಿಸ್ತಾ ಇರದೆ ಅಣವ. ಎಲ್ಲಿಗೆ ಅಲ್ಲಿಗೆ ಇಲ್ಲಿಗೆ ಆರೋಪ ಮಾಡಿದ್ರೆ ನೀವು ಹಂಗೆ ಹೇಳ್ತೀರಲ್ಲ. ರಾಜಕೀಯದವ್ರು ಆರೋಪ ಅಲ್ಲ, ಅವರು ಬಂದುಬಿಟ್ಟು ನಮ್ಮ ಎದುರುಗ ಮಾತಾಡಿದ್ರೆ ಅವ್ರಿಗೆ ಸರಿಯಾದ ಉತ್ತರನೇ ನಾವು ಹೇಳೋದು. ರೈತರು ಕೊಡ್ತೀರಾ? ನಾವು ರೈತರು ಈ ಬೇಕಾದ್ರೆ ವಿಧಾನಸಭೆಯಲ್ಲೇ ಹೋಗಿ ಮಾತಾಡೋಷ್ಟು ಕೆಪಾಸಿಟಿ ಅದ ನಮಗೆ. ಅವ್ರು ನಮ್ಮ ಕೇಳಬೇಕು, ಆ ಉತ್ತರ ನಾವು ಹೇಳ್ತೀವಿ ಅವ್ರದ್ದು. ಯಾವ ರೀತಿ ಹೇಳಬೇಕು, ಯಾವ ರೀತಿ ಬಿಡಬೇಕು ಅನ್ನೋದೆಲ್ಲ ಕೆಪಾಸಿಟಿ. ರಾಜಕೀಯ ಸಿನಾರಿಯೋ ಹೆಂಗಿದೆ ನೆಕ್ಸ್ಟ್ ಎಲೆಕ್ಷನ್ಗೆ? ನೆಕ್ಸ್ಟ್ ಎಲೆಕ್ಷನ್ ಕಷ್ಟ ಇದೆ. ಬಿಜೆಪಿ ಯಾವುದೇ ಕಾರಣಕ್ಕೂ ಬರೋಕ್ಕೂ ಇಲ್ಲ. ಸುಮಲತಾ ಅಲ್ವಾ ನಿಮಗೆ? ಇಲ್ಲ ಇಲ್ಲ ಇಲ್ಲ, ಅದು ಇದಕ್ಕೆ ಎಂ ಪಿಗೆ ಎಂಎಲ್ಎಗಳಿಗೆ ನಮ್ಮ ಬಂದೇ ಇಲ್ಲ ಅವ್ರು. ಮೇಡಮ್ ಏನು ಏನು ಗೊತ್ತವರು ಬರ್ತಾರೆ, ಎಲ್ಲೆಲ್ಲಿ ಸಿಟಿಗಳು ಟೌನ್ ಇರ್ತದೆ
ಅಲ್ಲಿ ಬರ್ತಾರೆ ಹೋಯ್ತಾರೆ. ಇವತ್ತಿನವರೆಗೂ ಗೆದ್ದಿ ಕೇರ್ನಗರ್ ತಾಲೂಕ ಇದಕ್ಕೆ ಬಂದಿಲ್ಲ ಅವರು. ನಿಮ್ಮ ಊರ ಹತ್ರ ಎಲ್ಲ ಬಂದಿದ್ರ ಮೊದಲು? ಬಂದಲ್ಲ, ಅದೇ ಎಲೆಕ್ಷನ್ ಬಂದು ಒಂದ್ಸರಿ ಕೇಳ್ಕಂದ್ರು ಓಟ್ ಆಯ್ತು ಗೆದ್ದಾಯ್ತು, ಇನ್ ತಿರಿಕ ನೋಡಿಲ್ಲ. ಯಾವ ಸುಮಲತ್ತು ಬರೋಲ್ಲ, ಯಾರು ಬರಲ್ಲ. ಹೆಣ್ಮಗಳು ಅಂತ ನೀವೆಲ್ಲ ಎಲೆಕ್ಷನ್ ಗೆಲ್ಸ ಅದು ಪ್ರಯೋಜನ ಇಲ್ಲದಾಗ ಆಯ್ತು ಅಷ್ಟೇ. ಈ ದುಡ್ಡು ಅವ್ರಿಗೇನು ಅಂದ್ರೆ ಮೇಡಮ್ನವ್ರ, ನನ್ನ ಅನಿಸಿಕೆಯಲ್ಲಿ ನೆಕ್ಸ್ಟ್ ಎಚ್ ಡಿ ಕುಮಾರಸ್ವಾಮಿ ಅವರು ನೂರಕ್ಕೆ ನೂರು ಬರ್ತಾರೆ ಅಂತ ನಮ್ಮ ಆಶೆ ಮೇಡಮ್ನವ್ರು. ಯಾಕೆಂದ್ರೆ ನಿರೀಕ್ಷೆ ಮಾಡ್ತಾ ಇದ್ದೀರಾ? ನಿರೀಕ್ಷೆ ಮಾಡ್ತಾರೆ ಮೇಡಮ್. ಯಾಕೆಂದ್ರೆ ಇಲ್ಲಿ ಸಾರಾಮಹೇಶ್ ಅವರು ನಮ್ಮ ತಾಲೂಕಲ್ಲಿ ಮೂರನೇ ಬಾರಿ ಗೆದ್ದಿರೋದವರು ಸಾರಾಮಹೇಶ್ ಅವರು. ಅವರು ಬೇಜಾನ್ ಮಾಡ್ಯಾರ ಹೊಲಿಗೆ ಮಿಷಿನ್ ತಳಿಂದ ಸತ್ತವ್ರಿಗೆ ಕೆಟ್ಟವ್ರಿಗೆ ಆಂಬ್ಲೆನ್ಸ್ ಎರಡು ಮೂರು ಜನ ಬೇಜಾನ್ ಬಿಟ್ಟರು ಅವರು. ಈ ಬಿಡಿಜೆ ಆಗಬೇಕು ಅಂದರೆ ಈ ಸೇತುವೆ ಆಗಬೇಕಾದ್ರೆ ಕುಮಾರಸ್ವಾಮಿನೇ ಕಾರಣ ನಮಗೆ. ಮತ್ತು ಮೊದಲು ಪ್ರಧಾನಿ ಆಗಬೇಕಾದ್ರೆ ಬ್ರಾಡ್ಗೇಜ್ರೆ ಎಚ್ ಡಿ ದೇವೇಗೌಡರೆ ಕಾರಣ. ಇವತ್ತು ಲಕ್ಷಾಂತರ ಜನ ತಿರುಗಾಡ್ಬೇಕಾದ್ರೆ, ಕೋಟ್ಯಾಂತರ ಜನ ತಿರುಗಾಡ್ಬೇಕಾದ್ರೆ ಅವ್ರು ಕುಮಾರಸ್ವಾಮಿನೇ ಕಾರಣ. ಕುಮಾರಸ್ವಾಮಿಯನ್ನು ಪೂಜೆ ಮಾಡೋದು ಮತ್ತು ಸಿದ್ದರಾಮಯ್ಯನವರು ಓಪನ್ ಮಾಡೋದು ಅವರಿಬ್ಬರು ನಂಗೆ ಧನ್ಯವಾದಗಳು. ನಿಮ್ಮ ಕೊನೆ ಮಾತು ಹೇಳಿ. ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಅಧಿಕಾರ ರಾಜಕೀಯ ಎಲ್ಲ ಬಗ್ಗೆ ಅರ್ಧ ನಮ್ಗೆಲ್ಲ ಮುಕ್ಕಾಲ ಬಗ್ಗೆ ಗೊತ್ತು. ಗೊತ್ತಿದ್ರು ನಾವು ಗೊತ್ತಿಲ್ಲದ ಹೋದ್ರೆ ಇದೀವಿ. ಏನು ಹೇಳಿ, ಈಗ ಸುಮ್ಮನೆ ಇದ್ದೀರಾ? ಈ ಕಾಂಗ್ರೆಸ್ಸು ಈ ದಳ ಇವೆರಡಿದ್ರೆ ಹೆಂಗೋ ಅನುಕೂಲ ಇತ್ತು, ಈ ಬಂದು ಕುಳ್ಗೇಡ್ಸ್ ಹಾಕ್ಬಿಟ್ರು ಬಿ ಜೆ ಪಿ ಅವರು. ಏನು ಪ್ರಯೋಜನ ಇಲ್ಲ. ಯಡಿಯೂರಪ್ಪ ಬಂದು ಏನು ಮಾಡಿದ್ರ? ಅದೇ ಅಧಿಕಾರ ಮಾಡಕ್ ಬಿಡ್ಲಿಲ್ವಲ್ಲ. ಏನು ಅಧಿಕಾರ ಮಾಡಿದ್ರಲ್ಲ ಮೇಡಮ್, ಈಗ ಅಗ್ರಣೆ ಸಿಕ್ಕಾಕಂದದಕ್ಕೆ ಇಳಿಸ್ಬಿಡುದು. 5 ವರ್ಷ ಅವ್ರನ್ನ ಇದು ಮಾಡೋರು. ಈ ಹೊಗೆ ಇದರಲ್ಲಿ ಮಗ ಹೋಗಿ 17 ಕೋಟಿಗೆ ಅಧ್ಯಕ್ಷರು ಮಾಡಿಬಿಟ್ಟು 3 ತಿಂಗಳಿಗೆ ಕಿತ್ತಾಕ್ಬಿಟ್ರು ಅವ್ರನ್ನ ಅಧ್ಯಕ್ಷರು ಮಾಡಿದ್ರು. 17 ಕೋಟಿ ಇಸ್ಕೊಂಡು ಯಾವುದ್ರಲ್ಲಿ ಈ ಹೊಗೆ ಚೆಕಪ್ ಅಂತ ಬರ್ತದೆ ಹೊಗೆ ಇದಕ್ಕೆ ಅಧ್ಯಕ್ಷರು ಹೊಗೆ ಸೊಪ್ಪಲ್ಲ ಈ ಹೊಗೆ ಫ್ಯಾಕ್ಟ್ರಿಗಳಲ್ಲಿ ಹೊಗೆ ಬಂದದಕ್ಕೆ ಚೆಕಪ್ ಮಾಡ್ತಾರೆ. ಮಾಲಿನ್ಯ ನಿಯಂತ್ರಣ ಮಾಡಿದ್ರಲ್ಲ ಅಧ್ಯಕ್ಷರಿಗೆ 17 ಲಕ್ಷ ಕೊಟ್ಟು ಅವನು ಇದು ಮಾಡ್ದ. ಬರೀ 3 ತಿಂಗಳು ಇರಲಿಲ್ಲ ಅವನು. ಅವನು ರಾಜಕೀಯ ಎಲ್ಲ ಗೊತ್ತು ಅವರು. ಆಗ ಏನಾಗೋಯ್ತು, ಇವರು ಹಗರಣೆ ಅಪ್ಪ ಮಕ್ಕಳದು ಸಿಕ್ಕಾಕಂದಾಗ ಮೆಲ್ಲಿಗೆ 5 ವರ್ಷ ಇವನೇ ಅಂತ ಹೇಳ್ಬಿಟ್ಟು ಇದು ಮಾಡಿದರು. ಈಗ ಸಿಕ್ಕಾಕಂದಾಗ ಹೊರಗಡೆ ಇದಾಗೋಯ್ತದೆ ಅಂದ್ಬಿಟ್ಟು ಏನು ಮಾಡಿದ್ರು, ನಿನಗೆ ಏಜ್ ಆಗದೆ ಅಂದ್ಬಿಟ್ಟು ಯಡಿಯೂರಪ್ಪನ ಇಳಿಸ್ತದು. ಅದು ಎಲ್ಲವರೇ ಯಾವ ಇದಕ್ಕೂ ಇಳಿತಿತ್ತಿಲ್ಲ 5 ವರ್ಷ. ಇನ್ನು ಅವ್ರದ್ದು ಮಗಂದು ಇವ್ರದ್ದು ಎಲ್ಲ ಗೊತ್ತಾಯ್ತಲ್ಲ ಕೇಂದ್ರದವ್ರಿಗೆಲ್ಲ. ಈಗ ಬೊಮ್ಮಾಯಿ ಬಂದಿದಾರಲ್ಲ, ನಿಮ್ಗೆ ಅನುಕೂಲ ಮಾಡ್ಕೊಡ್ಬೋದಲ್ಲ? ಬೊಮ್ಮಾಯಿ ಈಗ ಬಂದಿದ್ದಾನೆ, ಅದೇನು ಮಾಡ್ತಾರೆ ಬಿಡ್ತಾರೆ ಅಂತ. ಹೋದ ತಿಂಗಳ ಈ ತಿಂಗಳೇನೋ ಈ ತಿಂಗಳ 25ರಲ್ಲಿ ಬೊಮ್ಮಯ್ಯನವರು ಬಂದರು. ರುದ್ರಾಪ್ಯ ವೇತನವ ಈ ತಿಂಗಳಲ್ಲ ಹೋದ ತಿಂಗಳು ರುದ್ರಾಪ್ಯ ವೇತನವ. ಈಗ ಬಡವ್ರಿಗೆ 1,000 ಬರೋದು 1,200, 500 ಬರೋದು 700 ಬರ್ತದೆ ಮೇಡಮ್ರೆ. ಅಧಿಕಾರ ಇನ್ನೂ ಬಂದಿಲ್ಲ, ಸ್ಯಾಂಕ್ಷನ್ ಮಾಡಿದ್ದಾರೆ. ಇನ್ನೂ ರೈತರಿಗೆ ಯಾವುದು ಸಿಕ್ಕಿಲ್ಲ, ವಿದ್ಯಾವೇತನರಿಗೆ. ಅದರಲ್ಲೂ ಈಗೆಲ್ಲ ಬೊಂಬು ಮಾಡ್ತಾರ, ನೀವು ಹೇಳ್ದಂಗೆ ರೆಕಾರ್ಡ್ಸ್ ಕೊಡಲ್ಲ ಸರಿಯಾಗಿ ಅಂತ ಹೇಳಿ. ಅಲ್ಲ ಬೊಂಬು ಈಗ ಒಂದು ತಿಂಗಳಾಯ್ತಲ್ಲ, ಮುಂದೆ ಇನ್ನೂ 2 ವರ್ಷ. ಅವ್ರಿಗೇನು ಅಷ್ಟೇನು ಗೊತ್ತಿಲ್ಲ ಮೇಡಮ್ನವ್ರೆ. ಅವ್ರಿಗೆ ಈಗ ಬಂದು 1 ತಿಂಗಳಾಯ್ತಲ್ಲ ಅಧಿಕಾರ ಇದು ಮಾಡಿ, ಅಷ್ಟೇನು ಗೊತ್ತಿಲ್ಲ. ಅವ್ರ ಬಗ್ಗೆ ಗೊತ್ತಿಲ್ಲ. ಹಾಂ ಗೊತ್ತಿಲ್ಲ. ಇನ್ನು ಮುಂದಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಏನು ರೈತರಿಗೆ ಹೆಲ್ಪ್ ಮಾಡ್ತಾರೆ ಅದ್ರ ಬಗ್ಗೆ ಸರ್ಕಾರದ ಇದು ಏನು ಮಾಡ್ತಾರೆ ನೆಕ್ಸ್ಟ್ ಯಾವ ಸರ್ಕಾರದಲ್ಲಿ ಏನೇನು ನಡೀತಿದೆ ಎಲ್ಲ ಅಬ್ಸರ್ವ್ ಮಾಡ್ತಿದ್ದೀರಾ? ರೈತರಿಗೆ ಏನು ಅನುಕೂಲ ಆಗ್ತಿದೆ ಅಂತ ತಿಳ್ಕೊತೀವಿ. ಈಗ 1,000 ರೂಪಾಯಿ 1,200 ರೂಪಾಯಿ ಗೊಬ್ಬರ ಆದದ್ದು 1,200 ರೂಪಾಯಿ ಗೊಬ್ಬರ 1,200 ರೂಪಾಯಿ ಗೊಬ್ಬರ ಆಯ್ತಲ್ಲ ಮೇಡಮ್ನವ್ರೆ. ಮೊದಲೆಷ್ಟಿತ್ತು? 900 ಇತ್ತು. ಆಚೆ ಬಾರಿ 600 ಇತ್ತು ಅಂದ್ಬಿಟ್ಟೆ. ಈಗ ಒಂದು ಕೆ ಜಿ ಗೊಬ್ಬರ 7 ರೂಪಾಯಿ ಬೀಳ್ತದೆ ಅಂತ ತಿಳ್ಕೊಳ್ಳಿ. ಈಗ ಅಲ್ಲಿಂದ ತಗೋಬರ್ತಾರೆ ರೈತರು, ಮಾರೋರು ಅದು ಬೇರೆ ಲಾಭ ಇಟ್ಕೊಂಡಿರ್ತಾರೆ. ಅದರಿಂದ ರೈತರಿಗೆ ಈಗ 1 ವರ್ಷ ರೂಪಾಯಿ ಈಗ 1 ಎಕರೆಗೆ 1 ಮೂಟೆ ಬೇಕೇ ಬೇಕು. ಸಾಲ ಹಾಕಿಲ್ಲ ಅವ್ರು ಎಲ್ಲಿ ತರ್ತಾರೆ ದುಡ್ಡು? ಹಣವ ಸಬ್ಸಿಡಿ 1 ನಿಮಿಷ ಸಬ್ಸಿಡಿ ಕೊಟ್ಟಾರ? ಇಲ್ಲ. ಆಧಾರ್ ಕಾರ್ಡು ನಾವೇನು ಕೊಟ್ಟರೆ ಬ್ಯಾಂಕಿಗೆ ಕಳಿಸ್ತೀವಿ ಅಂತ ಹೇಳ್ತಾರೆ ಮಾರಾಟ ಮಾಡೋರು, ಬ್ಯಾಂಕು ಕಳಿಸಲ್ಲ. ಏನು ಮಾಡ್ತಾರೆ ರೈತರು ಅವಾಗ? ಸಾಲ ಮಾಡಬೇಕು. ಹಿಂಗೆ ಏನೋ ಬೆಳೆ ಲಾಸ್ ಆಯಿತು, ಈಗ ಒಬ್ಬರು ಪೈರು ಹಾಗೆ ಪೈರು ಈ ಥರ ಪೈರು ಕೆಟ್ಟೋಯ್ತು, ಅದು ಯಾರೋ ಸಾಗರಟಿ ಅವ್ರದ್ದು. ಅದೇನು ಮಾಡಿದೆ ಪೈರು ಒಂದು ಸ್ವಲ್ಪ ಚುಕ್ಕಿ ಹಂಗೆ ಹೊಡೆದ್ಬಿಟ್ಟಿದೆ. ನಾಟಿ ಇನ್ನೊಂದು ವಾರ ಅವನೇನಾಗಬೇಕು? 5 ಎಕರೆ ನಾಟಿ ಆಗಬೇಕು ಅವನು. ಲಾಸ್ ಆದಾಗ ಉಳಿಸಿ ಪಳಿಸಿ 12-20 ಮಾಡಿರ್ತಾನೆ, ಆಮೇಲೆ ಬೆಳೆ ಬರೋವಾಗ ರೋಗ ಹೋಗ್ತದೆ, ಆತ್ಮಹತ್ಯೆ ಮಾಡ್ಕೊಳ್ಳೇಬೇಕಾನೆ ರೈತ. ಸಮಸ್ಯೆ ಏನೂ ಇಲ್ಲ. ಈಗ ನಿಮ್ಮ ಹತ್ರ ತಾವು ಸಾಲ ಕೃಷಿ ಇಲಾಖೆ ನಿಮ್ಗೆ ಸಹಾಯ ಮಾಡೋಕ್ಕಿದೆಯಲ್ಲ, ಅದು ಸಹಾಯ ಮಾಡ್ತಿಲ್ವಾ? ಸಹಾಯ ಅಂತಂದ್ರೆ ಮೇಡಮ್ ಅವರ ಈಗ ಹೋಗಿರ್ತೀವಿ,
ನಮ್ಗೊಂದು ತಾರ್ಪಲ್ ಬೇಕು ಅಂತ ಒಂದು ನೇಗಿಲು ಬೇಕು ಅಂತ ಕೇಳಿರ್ತೀವಿ. ಬರೋವರ ಬರದೆ ಅಂತ ನಿಮ್ಮ ಫೀಲ್ಡಿಗೆ ಬರಲ್ಲ ಅವರು? ಫೀಲ್ಡ್ ಬರಲ್ಲ ಮೇಡಮ್, ಅವರು ಫೀಲ್ಡಿಗೆ ಬರಲ್ಲ. ಅದಕ್ಕೆ ಕಾರಣ ತೋರಿಸ್ತಾರೆ. ಏನು ಕಾರಣ? ಈಗ ಇವ್ರಿಗೆ ಟಾರ್ಪಲ್ ಬೇಕು, ಟಾರ್ಪಲ್ ಬೇಕು. ಈಗ ನಾವು ಹೋಗ್ತೀವಿ, ಆಗೇನು ಮಾಡ್ತಾರೆ, ಆಧಾರ್ ಕಾರ್ಡ್ ತಗೊಂಬನಿ, ಆ ಇದು ತಗೊಂಬನಿ, ಅಲ್ಲಿ ಅರ್ಜಿ ತಗೊಂಬನಿ, ಸರ್ಟಿಫಿಕೇಟ್ ತಗೊಂಬನಿ, ಹಿಂಗೆ ತಿರುಗಿಸ್ತಾರೆ. ಕೆಲವು ಏನು ಮಾಡ್ತಾರೆ, ಅವು ಹೋಗ್ನಿಲ್ಲ ಇವರು ತಿರುಗಿ ತಗೊಳಕ್ಕಾಗಲಿಲ್ಲ ಅಂದರೆ ಬೇರೆ ಕಡೆ ಅವರು ಬೇಕಾದವ್ರಿಗೆ ಮಾರಾಟ ಡೈರೆಕ್ಟ್ ಕೊಡೋಕ್ಕಾಗಲ್ಲ ಮೇಡಮ್, ಡೈರೆಕ್ಟು ಮಾಡ್ಕೋತಾರೆ. ಆಮೇಲೆ ಇವತ್ತು ಡೀಸೆಲು ನಾನು 5 ರೂಪಾಯಿ ಇತ್ತವಳಿಂದ ನಾನು ಗಾಡಿ ಓಡಿಸ್ತಾ ಇದ್ದೆ, 5 ರೂಪಾಯಿ. ಇವತ್ತು ಡೀಸೆಲು ಎಷ್ಟಾಗಿದ್ದು ಮೇಡಮ್? 97 ರೂಪಾಯಿ ಡೀಸೆಲ್ ಆಗೋದಲ್ಲ, ಏನು ಬದುಕೋದು? ಸ್ಕೂಟ್ರು ಈಗ ಎಲ್ಲ ಕಾರಲ್ಲಿ ಓಡಾಡ್ತಾರೆ ಅವರು, ಹಣ ಇರೋರು ಎಷ್ಟಾರ ಎರಗಿಸ್ರು ಮಾಡ್ತಾರೆ. ಈಗ ಮೋದಿ ಬಂದು ಮೋದಿ ಒಳ್ಳೆಯವನು ಒಳ್ಳೆಯವನು ಅನ್ಕೊಂಡು ನಾವು ಓಟ್ ಕೊಟ್ಕೊಂಡು ಮಾಡಿದ್ವಲ್ಲ, ಡೀಸೆಲು 100 ರೂಪಾಯಿ ಮೇಲೆ ಬರ್ತಾರೆ. ಪೆಟ್ರೋಲು 1 ಲೀಟ್ರ್ ಬರೀಕಿಲ್ಲ 100 ರೂಪಾಯಿಗೆ. ಇದೆಲ್ಲನೂ ಯಾವ ಕಾಲದಲ್ಲಿ 100 ರೂಪಾಯಿ ಆಯ್ತದೆ ಅಂತ ಇದು ಮಾಡಿದ್ರು, ಕನಸು ಕಂಡಿತಿಲ್ಲ. ಬಿ ಜೆ ಪಿಯವ್ರು ಬಂದು ಏನು ಮಾಡಿದ್ರು ಮೇಡಮ್? ಅವರೇ, ಗ್ಯಾಸು 550 ರೂಪಾಯಿ ಇತ್ತು, ಇವತ್ತು 880 ರೂಪಾಯಿ ಗ್ಯಾಸ್ ಆಗದೆ. ಎಲ್ಲಿಂದ ತರ್ತಾರೆ ರೈತರು ಫ್ರೀ ಗ್ಯಾಸ್ ಒಲೆ ಸೌದೆ ಮಾಡ್ತಿದ್ದೀರಾ? ಯಾವುದು ಗ್ಯಾಸ್ಗೆ ತುಂಬಿಸ್ಕೊಳ್ಳಿ, ಹಣ ಇಲ್ಲ. ಭೂತಳೆ ಸೌದ, ಆ ಸೌದ, ಇವ್ರು ಸರ್ ಕಾಡು ಮೇಡಲ್ಲ ತಗೊಂಬಂದು ಈ ಸೌದಲ್ಲಿ ಒಲೆ ಮಾಡ್ತಾವೆ. ಎಲ್ಲಿ ತರೋದ? ಈಗ ಒಂದು 5 ಜನ ಇರ್ತೀವಿ, ಒಂದು ತಿಂಗಳು ಒಂದು ಗ್ಯಾಸ್ ಮುಗ್ದೋಯ್ತದೆ, ಎಲ್ಲಿಂದ ತರೋದ ದುಡ್ಡು ನಾವು? ಈ ಥರ ಪರಿಸ್ಥಿತಿ ಆಗ್ಬಿಟ್ಟಾರೆ ರೈತರದ್ದು ಮೇಡಮ್. ನಾನು ಕನ್ನಡಿಗಳು, ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಕನ್ನಡ ನಾಡಿನ ಅಸ್ಮಿತೆ. ನಾನು ಬಳಸೋದು ಈ ಸೋಪ್, ನೀವು ಬಳಸಿ, ನಮ್ಮ ಕನ್ನಡತನವನ್ನು ಉಳಿಸಿ. ಜೈ ಕರ್ನಾಟಕ.